ಮಣಿಗೆ ಬೈಪಾಸ್ ರೋಡ್ ಮಾಡಕ ಆಯ್ತಾ ಅವರ ಕೈನಲ್ಲಿ ಬೈಪಾಸ್ ರೋಡ್ ಮಾಡಕ ಆಯ್ತಾ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳು ಬಸವರಾಜ ಬೊಮ್ಮಾಯಿರವರು ನೀವೆಲ್ಲ ನನಗೆ ಓಟಾಗಿ ಕಳಿಸಿದ್ದಾದ್ಮೇಲೆ 15.75 kilometers ಬೈಪಾಸ್ ರೋಡ್ 255 crore ಹಣ ತಂದಿರತಕ್ಕಂಥದ್ದು ಯಾರು ಭಾರತೀಯ ಜನತಾ ಪಾರ್ಟಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವೇಣುಗೋಪಾಲ್ ಪರ ಪ್ರಚಾರಕ್ಕೆ ಬಂದಿದ್ದ ಸಂಸದ ಮುನಿಸ್ವಾಮಿ ಮಾತನಾಡಿ, ಸ್ಥಳೀಯ ಶಾಸಕರು ಹಾಗೂ ಜೆಡಿಎಸ್ ಅಭ್ಯರ್ಥಿ ಕೃಷ್ಣಾರೆಡ್ಡಿರವರು ಶಾಸಕರಾಗಿ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವುದನ್ನು ಬಿಟ್ಟು ಮೋಜು ಮಸ್ತಿನಲ್ಲಿ ಕಾಲ ಕಳೆದಿದ್ದಾರೆ. ಅಂತಹವರಿಗೆ ಮತ ಹಾಕದೆ ಬಿಜೆಪಿಗೆ ಮತ ಹಾಕಿ ಎಂದು ವಾಗ್ದಾಳಿ ನಡೆಸಿದರು. ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಮಾಡಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಯಾರು? ನರೇಂದ್ರ ಯೋಗಿ ನಾರಾಯಣ ಅಧ್ಯಯನ ಕೇಂದ್ರ ಮಾಡಿರ್ತಕ್ಕಂಥವ್ದು ಯಾರು? ಬಲ್ಜಿಗ ಅಭಿವೃದ್ಧಿ ನಿಗಮ ಮಾಡಿರ್ತಕ್ಕಂಥವ್ದು ಯಾರು? ಎಸ್ಟಿ ಜನಾಂಗಕ್ಕೆ 3-7% ರಿಸರ್ವೇಷನ್ ಕೊಟ್ಟಿರ್ತಕ್ಕಂಥವ್ದು ಯಾರು? ಎಸ್ಸಿ ಜನಾಂಗಕ್ಕೆ 15-17% ಕೊಟ್ಟಿರ್ತಕ್ಕಂಥವ್ದು ಯಾರು? ಕೆಂಪೇಗೌಡರ 108 ಸ್ಟ್ಯಾಚಿನ ಅನಾವರಣ ಮಾಡಿರ್ತಕ್ಕಂಥವ್ದು ಯಾರು? ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೆಸರಿಟ್ಟಿರ್ತಕ್ಕಂಥವ್ದು ಯಾರು? ಇದನ್ನೆಲ್ಲ ಇಟ್ಟಿರ್ತಕ್ಕಂತ ಬಿಜೆಪಿ ಸರ್ಕಾರಕ್ಕೆ ನೀವು ಓಟ್ ಹಾಕಿಸ್ಬೇಕು ಬೇಡ? ಹಾಕ್ಸ್ಬೇಕಂದ್ರೆ ಏನ್ ಮಾಡ್ಬೇಕು? ವೇಣುಗೋಪಾಲ ನಲ್ಲ ಕ್ಯಾಂಡಿಡೇಟ್, ಬಿಜೆಪಿ ಕ್ಯಾಂಡಿಡೇಟ್. ಯಾರು ಕ್ಯಾಂಡಿಡೇಟ್? ನಾವು ಕ್ಯಾಂಡಿಡೇಟ್ಗಳು. ಅದಕ್ಕೋಸ್ಕರ ನಮ್ಮ ಊರುಗಳಲ್ಲಿ ಹೋಗಿ, ನಮ್ಮ ಬೂತ್ಗಳಲ್ಲಿ ಹೋಗಿ, ಇಲ್ಲಿ ಏನ್ ಲೀಡರ್ಗಳಿದ್ದೀರಿ, ಹೆಚ್ಚಿನ ಮತಗಳು ಹಾಕ್ಸೋದ್ರ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯ ಚಿಹ್ನೆ ಕಮಲದ ಚಿಹ್ನೆಗೆ 10 ಬೆಳಗ್ಗೆ 6 ಶುರು ಆಗುತ್ತೆ, ಸಂಜೆ 5 ಇನ್ನೇನ್ 10 ಇದೆ, ಒಬ್ರು ನಿದ್ದೆ ಮಾಡ್ಕೊಡ್ದು. ಈ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ರಾಜ್ಯದಲ್ಲೂ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರ್ಬೇಕಂದ್ರೆ ವೇಣುಗೋಪಾಲನನ್ನ MLA ಮಾಡ್ಬೇಕು ಬೇಡ? ಮಾಡ್ಬೇಕು. ಅದಕ್ಕೋಸ್ಕರ ನಿಮ್ಗೆಲ್ಲರಿಗೂ ನಾನು ಕೈ ಮುಗಿದು ಕೇಳ್ಕೊಂತೀನಿ, ಕ್ರಮ ಸಂಖ್ಯೆ 4 ಕಮಲದ ಗುರುತಿಗೆ ವೋಟ್ ಹಾಕಿ ವೇಣುಗೋಪಾಲನ್ನ ಜಯಶೀಲರನ್ನಾಗಿ ಮಾಡಿ ವಿಧಾನಸೌಧಕ್ಕೆ ಕಳಿಸ್ಬೇಕು ಅಂತ ಹೇಳ್ತಾ. ಈ ವೇಳೆ ತೆಲಂಗಾಣ ಬಿಜೆಪಿ ರಾಜ್ಯಾಧ್ಯಕ್ಷ ಬಂಡಿ ಸಂಜಯ್ ಮಾತನಾಡಿ, ನರೇಂದ್ರ ಮೋದಿರವರು ದೇಶದ ರಕ್ಷಣೆಗೆ ದುಡಿಯುತ್ತಿದ್ದಾರೆ. ಬಡಬಗ್ಗರ ಅಭಿವೃದ್ಧಿಗೆ ಶ್ರಮಿಸಿದ ಏಕೈಕ ಪಕ್ಷ ಬಿಜೆಪಿ. ಅದಕ್ಕೆ ಬಿಜೆಪಿ ಪಕ್ಷಕ್ಕೆ ಮತ ನೀಡಿ ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷವನ್ನು ಅಧಿಕಾರಕ್ಕೆ ತನ್ನಿ ಎಂದರು. ಮಂತ್ರಿಗಳು ಕರ್ನಾಟಕನು ಮೇಮು ಈ ವಿಧಂಗಾ ಅಭಿವೃದ್ಧಿ ಚೇಸ್ತಾಮು ಅಂತ ಹೇಳಿ ಕಾಂಗ್ರೆಸ್ ಪಾರ್ಟಿ ಚೆಪ್ತಲೇದು. ಕಾಂಗ್ರೆಸ್ ಪಾರ್ಟಿ ದಗ್ಗರ ಪ್ರಣಾಳಿಕ ಲೇದು, ಕಾಂಗ್ರೆಸ್ ಪಾರ್ಟಿಗೆ ಅಭಿವೃದ್ಧಿ ಅನ್ನೋ ಸೋಯಿ ಲೇದು, ಕಾಂಗ್ರೆಸ್ ಪಾರ್ಟಿಗೆ ಅಭಿವೃದ್ಧಿ ಅನ್ನೋ ಆಲೋಚನೆ ಲೇದು. ಇವಾಗ ಕೇವಲ ಭಾರತೀಯ ಜನತಾ ಪಾರ್ಟಿನಿ ಓಡಗೊಟ್ಟಾಲೆ ಕರ್ನಾಟಕ ಅಭಿವೃದ್ಧಿನಿ ಆಪಾಲೇ, ಮೇಮು ಮುಖ್ಯಮಂತ್ರಿನಿ ಕಾವಲೇ, ಪೈಸಲು ತೀಸ್ಕೊಂಡು ದೇಶ ವ್ಯಾಪ್ತಂಗಾ ಕಾಂಗ್ರೆಸ್ ಪಾರ್ಟಿನಿ ಪೆಂಚಿ ಪೋಷಿಸಡಾನಿಕಿ ಮಾತ್ರಮೇ ಕಾಂಗ್ರೆಸ್ ಪಾರ್ಟಿ ಇಕ್ಕಡ ಅಧಿಕಾರ ರಾವಲ್ತನ ವಿಷಯ ಒಕ್ಕಸಾರಿ ಗುರ್ತಿಸ್ಕೊಂಡು, ಈ ಚಿಂತಾಮಣಿಲೋ ಇನ್ನಿ ಸಂವತ್ಸರಾಲು ಜೆಡಿಎಸ್ ಕಾಂಗ್ರೆಸ್ ಗೆಲ್ಚಿಂದಿ, ಒಕ್ಕಸಾರಿ మా వేణన్నను గెలిపేయండి, వీళ్ళందరూ కష్టపడి గెలిపేయండి. ఎందుకంటే చింతామణి గురించి నాకు తెలుసు, చింతామణిలో కొంతమంది రెచ్చిపోతున్నారు, ఒక వర్గానికి కొమ్ముగాస్తున్నారు. ఈ వేళ నగరదాద్యంత రోడ్ షో నడసలాయిత. రోడ్ షోనల్లి 1,000కు హెచ్చు మంది భాగియాగిద్దరు. ఈ వేళ తాలూకిన ఎల్లా బీజేపీ ముఖండరు హాజరిద్దరు. కగతి శ్రీనివాస్, MMTV న్యూస్, చింతామణి.